ಹಾಯ್ ಫ್ರೆಂಡ್ಸ್, ನಮಸ್ತೆ. ಈ ದಿನ ನಾನು ನಿಮ್ಮೆಲ್ಲರಿಗೆ ಅವರೆಕಾಳು ಪಲಾವ್ ಸಿಂಪಲ್ಲಾಗಿ ಹೇಗೆ ಮಾಡೋದೆಂದು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಅವರೆಕಾಳು ಸೀಸನ್ ಇದೆ, ಹಾಗಾಗಿ ನಾವು ಈ ಥರ ಅವರೆಕಾಳು ಪಲಾವ್ ಆಗಿರ್ಬೋದು, ಅವರೆಕಾಳು ಪಕೋಡ, ಆಮೇಲೆ ಸಾಂಬಾರು, ಭಾಳಷ್ಟು ನಾವು ಅವರೆಕಾಳಿಂದ ಅಡುಗೆಗಳು ಮಾಡಿಕೊಳ್ಬೋದು. ಹೆಲ್ತಿಗೆ ತುಂಬಾ ಒಳ್ಳೇದಂತ ಹೇಳ್ಬೋದು ಅವರೆಕಾಳು. ಹಾಗಾಗಿ ಈ ದಿನ ನಾನು ಅವರೆಕಾಳು ಪಲಾವ್ ಹೇಗೆ ಮಾಡೋದೆಂದು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈಗ ಮಾಡೋಣ. ಒಂದು ಗ್ಲಾಸು ನಾನು ಅಕ್ಕಿ ತೊಗೊಂಡಿದ್ದೀನಿ, ರೈಸು ಚೆನ್ನಾಗಿ ನಾನು ತೊಳ್ಕೊಂಡಿದ್ದೀನಿ. ತೊಳೆದು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ನೆನೆಸಿಟ್ಕೊಳ್ಳೋಣ ಅಕ್ಕಿನ. ಈಗ ಈ ಫ್ರೆಶ್ ಅವರೆಕಾಳು, ಈ ಥರ ಅವರೆಕಾಳು ನಾನು ತೊಗೊಂಡಿದ್ದೀನಿ. ಈ ಇದೇ ಇದರಿಂದನೂ ಕೂಡ ನಾವು ಮಾಡ್ಕೊಳ್ಬೋದು, ಈ ಒಂದು ಹಾಗೆ ತೊಗೊಂಡು ಮಾಡ್ಕೋಬೋದು. ನಾನು ಈ ದಿನ ಹಿಚುಕಿದ ಅವರೆಕಾಳು ಮಾಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ನೆನೆಸಿಟ್ಕೊಳ್ಳೋಣ ನೀರಿನಲ್ಲಿ. ನೆನೆಸಿಟ್ಕೊಂಡ್ರೆ ಇದ್ರ ಮೇಲುಗಡೆದು ಸಿಪ್ಪೆ ತೆಕ್ಕೊಳ್ಳೋದಕ್ಕೆ ಈಜಿ ಆಗುತ್ತೆ ನಮಗೆ, ಈ ಥರ ಮೇಲುಗಡೆದು. ಈಗ ನೀವು ನೋಡ್ಬೋದು, ಈ ಥರ ನಾವು ತೆಕ್ಕೊಳ್ಬೇಕಾಗುತ್ತೆ. ಈ ಥರ ತುಂಬಾ ಈಜಿ ಅಂತಲೇ ಹೇಳ್ಬೋದು. ಒಂದು 10 ನಿಮಿಷ ನೆನೆಸಿಟ್ಕೊಂಡ್ರೆ ಈ ಥರ ಸ್ವಲ್ಪ ಈ ಥರ ಅಂದರೆ ಹೊರಗಡೆ ಬರುತ್ತೆ, ಅದು ಒಳಗಡೆ ಇರೋಂಥದ್ದು ಅವರೆಕಾಯಿ ಬರುತ್ತೆ ಈ ಥರ. ಈಗ ನೀವು ನೋಡ್ಬೋದು, ಈ ಥರ ತೆಕ್ಕೊಳ್ಬೇಕಾಗುತ್ತೆ. ಈ ಥರ ತೆಗೆದು ನಾವು ಅವರೆಕಾಳು ಪಲಾವ್ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಆಗುತ್ತೆ, ಸಾಫ್ಟಾಗಿ ಕೂಡ ಆಗುತ್ತೆ ಅದು ಅವರೆಕಾಳು. ಈ ಥರ ತೆಕ್ಕೊಳ್ಳೋಣ. ತೆಗೆದು ಒಂದು ಕಡೆ ಇಟ್ಕೊಳ್ಳೋಣ. ಈಗ ನಾನು 1 ಕಪ್ಪಷ್ಟು ತೆಗೆದು ಇಟ್ಕೊಂಡಿದ್ದೀನಿ. 1 ಕಪ್ಪು ನಾನು ತೊಗೊಂಡಿದ್ದೀನಿ, ಹಿಚುಕಿದ ಅವರೆಕಾಳು ತೊಗೊಂಡಿದ್ದೀನಿ 1 ಕಪ್ಪು. ಆಮೇಲೆ ಇದ್ರ ಜೊತೆಗೆ ನಾನು 1/2 ಕಪ್ಪಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಂಡಿರೋಂಥದ್ದು. 1/4 ಕಪ್ಪಷ್ಟು ಕ್ಯಾರೆಟು, 1/4 ಕಪ್ಪಷ್ಟು ಬೀನ್ಸ್ ತೊಗೊಂಡಿದ್ದೀನಿ. ಆಮೇಲೆ 1/2 ಕಪ್ಪಷ್ಟು ಟೊಮೊಟೊ ತೊಗೊಂಡಿದ್ದೀನಿ. ನೆಕ್ಸ್ಟು ಹಸಿ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಕೊಬ್ಬರಿ ಹಾಕೋದ್ರಿಂದ ರುಚಿ ಚೆನ್ನಾಗಾಗುತ್ತೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಇದು ಪೇಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಆಮೇಲೆ ಗೋಡಂಬಿ ಕೂಡ ತೊಗೊಂಡಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಮಗೆ ರುಚಿಗೆ ತಕ್ಕಷ್ಟು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಹಸಿಮೆಣಸಿನ್ಕಾಯಿ ನಾನು 4 ತೊಗೊಂಡಿದ್ದೀನಿ, ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನಾನೀಗ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. 1/4 ಟೀಸ್ಪೂನು ಜೀರಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ರುಬ್ಬಿಕೊಳ್ಬೇಕಾಗುತ್ತೆ. ಹಾಗೆ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ, ಇದರಲ್ಲೇ ಹಾಕ್ಕೊಂಡು ರುಬ್ಬಿಕೊಳ್ಳೋಣ. ಚೆನ್ನಾಗೀಗ ರುಬ್ಬಿಕೊಳ್ಳೋಣ ಇದನ್ನು. ಈ ಥರ ನಾನು ರುಬ್ಬಿಕೊಂಡಿದ್ದೀನಿ, ಇದು ಒಂದು ಕಡೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಒಂದು ಕುಕ್ಕರ್ನಲ್ಲಿ ಮಾಡೋದ್ರಿಂದ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. 3 ಅಥವಾ 4 ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕಿ ಮಾಡೋದ್ರಿಂದ ರುಚಿ ಚೆನ್ನಾಗಿ ಆಗುತ್ತೆ ಪಲಾವುದು. ಹಾಗಾಗಿ ತುಪ್ಪ ಮತ್ತು ಎಣ್ಣೆ ಎರಡು ಹಾಕ್ಕೊಳ್ತಾ ಇದ್ದೀನಿ ನಾನು. ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ, 1/4 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 3 ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಮೊದಲಿಗೆ ಗೋಡಂಬಿ ತೊಗೊಂಡಿದ್ದೀನಲ್ಲ, ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ, ಎಣ್ಣೆ ಮತ್ತು ತುಪ್ಪದಲ್ಲಿ ಮೊದಲಿಗೆ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಹಾಕೋದ್ರಿಂದ ಅಷ್ಟೇ ಪಲಾವ್ ರುಚಿ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಅದೇ ಒಂದು ಎಣ್ಣೆಯಲ್ಲಿ ಈಗ ಸಾಸಿವೆ, ಜೀರಿಗೆ ಎರಡು ಮಿಕ್ಸ್ ಮಾಡಿರೋಂಥದ್ದು 1/2 ಟೀಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಈಗ ಎಣ್ಣೆಯಲ್ಲಿ ಇದಾಗುತ್ತಲ್ಲ, ಅದಾದ ನಂತರ ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಚಟ ಚಟ ಅಂತೇಳಿ ಅನ್ನುತ್ತಲ್ಲ ಸಾಸಿವೆ, ಸೌಂಡ್ ಬರುತ್ತಲ್ಲ, ಆ ಟೈಮ್ನಲ್ಲಿ ನಾವು ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡ ನಂತರ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ ಈಗ. ಇದು ಕೂಡ ಅಷ್ಟೇ, ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಹುರ್ಕೊಳ್ಳೋಣ. ನೆಕ್ಸ್ಟ್ ಈಗ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ ನಂತರ ಈಗ ನಾವೇನು ತರಕಾರಿ ತೊಗೊಂಡಿದ್ದೀವಲ್ಲ, ಕ್ಯಾರೆಟು ಬೀನ್ಸು ಅವೆಲ್ಲ ಒಟ್ಟಿಗೆ ಹಾಕ್ಕೊಳ್ಳೋಣ. ಇವಾಗ ನಿಮಗೆ ಕ್ಯಾರೆಟ್ ಬೀನ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು. ನಾನು ಅವರೆಕಾಳು ಪಲಾವ್ ಆಗಿರೋದ್ರಿಂದ ನಾನು ಅವರೆಕಾಳನ್ನ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ, ಹೆಚ್ಚಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವ ಸ್ವಲ್ಪ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ತರಕಾರಿನ. ಇದು ಕೂಡ ಅಷ್ಟೇ, 1 ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಕುಕ್ ಮಾಡ್ಕೊಳ್ಳೋಣ. ಈಗ ಅವರೆಕಾಳನ್ನು ಹಾಕ್ಕೊಳ್ಳೋಣ. ಒಂದು ಕಪ್ಪಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇದೆ, ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ಸ್ವಲ್ಪ ಕುಕ್ ಮಾಡ್ಕೊಳ್ಳೋಣ. ಒಂದು ಪ್ಲೇಟ್ ಮುಚ್ಚಿ ಕೂಡ ಇವಾಗ ನಾವು ಕುಕ್ ಮಾಡ್ಕೊಳ್ಳೋಣ 1 ನಿಮಿಷ ಅಥವಾ 2 ನಿಮಿಷ. ಈಗ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಕೂಡ ಅಷ್ಟೇ, ನೀವು ಎಷ್ಟಾದರೂ ಹಾಕ್ಕೋಬೋದು. ನಾನು 2 ಟೊಮೊಟೊ ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ, ಸ್ವಲ್ಪ ಹೊತ್ತು ಫ್ರೈ ಇದು ಕುಕ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಈಗ ನಾವು ಏನು ಹಸಿಮೆಣಸಿನ್ಕಾಯಿ ಇದನ್ನು ರುಬ್ಬಿಟ್ಕೊಂಡಿದ್ದೀವಲ್ಲ, ಕೊಬ್ಬರಿ ಆಗಿರ್ಬೋದು, ಜೀರಿಗೆ, ಆಮೇಲೆ ಉಪ್ಪು, ನೀರು ಎಲ್ಲ ಹಾಕಿ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಕೊಬ್ಬರಿ ಹಾಕಿ, ಅದನ್ನ ಇವಾಗ ಹಸಿಮೆಣಸಿನ್ಕಾಯಿ ಚಟ್ನಿನ ಹಾಕ್ಕೊಳ್ಳೋಣ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು, ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಬೋದು. ಈಗ ಮಿಕ್ಸಿ ಜಾರಿಗೆ ಅಂಟ್ಕೊಂಡಿರುತ್ತಲ್ಲ, ಅದಕ್ಕೊಂದು ಸ್ವಲ್ಪ ನೀರು ಕೂಡ ಹಾಕಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ, ಬಾಳೆಹಣ್ಣು ಹಾಕೋದು ಬೇಕಿಲ್ಲ,
ಒಂದು ಸ್ವಲ್ಪ ಹಾಕೋಣ. ನೆಕ್ಸ್ಟ್ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಲ್ಲ, ಎರಡು ಗ್ಲಾಸು ನೀರು ಹಾಕ್ಕೊಳ್ಬೇಕಾಗುತ್ತೆ. ಯಾವ ಒಂದು ನಾವು ಕಪ್ಪಲಿಂದ ತೊಗೊಂಡಿರ್ತೀವಿ ಅಥವಾ ಗ್ಲಾಸ್ಲಿಂದ ತೊಗೊಂಡಿರ್ತೀವಲ್ಲ ಅದೇ ಒಂದು ಇದರಿಂದ ನಾವು ಹಾಕ್ಕೊಳ್ಬೇಕಾಗುತ್ತೆ ನೀರು. ಈಗ ನಾನು ಸೇಮ್ ಅದೇ ಒಂದು ಗ್ಲಾಸ್ಲಿಂದ ಅಕ್ಕಿ ತೊಗೊಂಡಿದ್ದೀನಲ್ಲ, ಅದೇ ಒಂದು ಗ್ಲಾಸ್ಲಿಂದ ಎರಡು ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ ನಾನು. ಈಗ ಅಕ್ಕಿ ನಾವು ತೊಳೆದು ನೆನೆಸಿಟ್ಕೊಂಡಿದ್ದೀವಲ್ಲ ಆ ಅಕ್ಕಿನ ಹಾಕ್ಕೊಳ್ಳೋಣ. ಆದಷ್ಟು ಒಂದು ಅರ್ಧ ಗಂಟೆ ಆದರೂ ನೆನೆಸಿಟ್ಕೊಳ್ಬೇಕಾಗುತ್ತೆ ಅಕ್ಕಿ. ಅಕ್ಕಿ ನೆನೆಸಿದರೆ ಅನ್ನ ಚೆನ್ನಾಗಿ ಆಗುತ್ತೆ, ಪಲಾವ್ ಆಗಿರ್ಬೋದು ಅನ್ನ ಆಗಿರ್ಬೋದು ಚೆನ್ನಾಗಿ ಮೃದುವಾಗಿ ಆಗುತ್ತೆ. ಹಾಗಾಗಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೂ ಒಳ್ಳೆಯದೇ. ಈಗ ನಾವೇನು ಗೋಡಂಬಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ಳೋಣ. ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಈಗ ಗೋಡಂಬಿ ಅದೆಲ್ಲ ಮಿಕ್ಸ್ ಆಗುತ್ತೆ. ಈಗ ಲಿಡ್ ಮುಚ್ಕೊಂಡು, ಕುಕ್ಕರ್ದ ಲಿಡ್ ಮುಚ್ಕೊಂಡು ಒಂದು ಅಥವಾ ಎರಡು ನಾವು ಸೀಟಿ ಹಾಕ್ಕೊಳ್ಬೇಕಾಗುತ್ತೆ. ಸೀಟಿ ಹಾಕಿದ ನಂತರ ಒಂದು 10 ನಿಮಿಷ ಹಾಗೆ ಇಟ್ಕೊಳ್ಳೋಣ. ಒಂದು 10 ನಿಮಿಷ ಆದಮೇಲೆ ಪೂರ್ತಿ ಅದರಲ್ಲಿರೋಂಥ ಗಾಳಿ ಎಲ್ಲ ಹೊರಗಡೆ ಹೋಗುತ್ತೆ. ಈಗ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಆಗಿದೆ, ಉದುರುದ್ರು ಕೂಡ ಆಗಿದೆ ಈ ಥರ. ಈಗ ಅವರೆಕಾಳು ಪಲಾವು ರೆಡಿ ಆಗಿದೆ. ಬಿಸಿ ಬಿಸಿ ಇದ್ದಾಗ ನಮಗೆ ಇದ್ರ ಜೊತೆಗೆ ಮೊಸರು ರಾಯ್ತ ಅಂತೀವಲ್ಲ, ಮೊಸರು ರಾಯ್ತ ಆಗಿರ್ಬೋದು, ಬೂಂದಿ ರಾಯ್ತ ತುಂಬಾ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಊಟಕ್ಕಾಗಿರ್ಬೋದು, ರಾತ್ರಿ ಊಟಕ್ಕೆ ಕೂಡ ಅವರೆಕಾಳು ಪಲಾವು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ದಿನ ನಾನು ನಿಮ್ಮೆಲ್ಲರಿಗೆ ಅವರೆಕಾಳು ಪಲಾವ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೇನೆ. ಹಾಗೆ ನನ್ನ ಅಡುಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.